कुमार सन्मान्य अध्यक्षरु नगरसभा गंगावती इवरू कूड़ा आमंत्रिस्ता इद्दीनि गंगावती इवरू कूड़ा वेदिकेगे आमंत्रिस्ता इद्दीनि हागे आर विरूपाक्ष मूर्ति पौरायुक्तरु नगरसभे गंगावती इवरन्नु कूड़ा वेदिकेगे आमंत्रिस्ता इद्दीनि श्री महंत गौड़ पाटील कार्यनिर्वाहक अधिकारी राष्ट्र नायक भावचित्र के पुष्प समर्पणे गण्यरिंद स्वातंत्र तंदुकोट्टरु महात्मरु मडिदरु साविरारु कानद हेसरुगळु नूरारु बीदियल्लि बिद्दरु मानवन्ने कोट्टरु एल्लवु देशक्कागि एल्लवु नाडिगागि ತಮ್ಮೆಲ್ಲರಿಗೂ ಗೌರವ ಸಂದೇಶವನ್ನು ನೀಡಿದಂತ ಶ್ರೀಮಾನ್ ಶಿವನ್ ನಾಗರಾಜ್ ತಹಸೀಲ್ದಾರ್ರಿಗೆ ಧನ್ಯವಾದಗಳು. ಇದೀಗ ಈ ಕಲ್ಯಾಣ ಕರ್ನಾಟಕ ಉತ್ಸವದ ಕುರಿತು ಮಾತನಾಡಿದ್ದಾರೆ ಶ್ರೀ ಮಹಲಿಂಗಪ್ಪ ಬನ್ನಿಕೋಪ್ ಸನ್ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗಂಗಾವತಿ. ತೃತೀಯ ಅನುರಾಧ್ ಗುರುರಾಜ್ ಎಸ್ವಿಇಎಂಎಸ್ ಶಾಲೆ ಶ್ರೀರಾಮನಗರ ಪ್ರಾಥಮಿಕ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯ ಮಹತ್ವ. ದ್ವಿತೀಯ ಸ್ಥಾನ ಯಶವಂತ ಆಚಾರ್, ತೃತೀಯ ಸ್ಥಾನ ಸಹನಾ ಕಲಕೇರಿ. ಸಹನಾ ಕಲಕೇರಿ ಎಸ್ವಿಎಂಎಸ್ ಶಾಲೆ ಶ್ರೀರಾಮನಗರ. ತೃತೀಯ ಸ್ಥಾನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಈ ವಿಲೀನೀಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಇವರೇ ನಮ್ಮ ಪಾಲಿಗೆ ನಿಜವಾದ ಮಹಾತ್ಮ.
जम्मू काश्मीर अरस हरिसिंग जुनागढ़ अरस मोहम्मद महबूद भारत के सेरलु सही हाकिदरु आदरे हैदराबाद निजाम मात्र स्वतंत्र बयसिद निजाम मीर उस्मान अली खान आडळित के जन तत्तरिसि होगिदरु उर्दू कड्डायवागि कलियबेकित्तु कन्नड भाषेयन्नु कडेगणिसलागित्तु जनरिगे वाक् स्वातंत्र्यविरलिल्ल मूलभूत हक्कुगळिंद वंचितरागिद्दरु ई स्वातंत्र्यक्के पुष्टि एंबंते काशीराज्ञे रजाकररु एंब अरे सैनिक पड़े निर्मिसि जनरन्नु लूटी दरोडे माडि हिंसिसतोडगिदरु गोट एंब हळ्ळियल्लि 200 जनरन्नु जीवंतवागि सुट्टु हाकिदरु ಇದರಿಂದ ಕುಪಿತಗೊಂಡ ಅನೇಕ ಮಹಾನ್ ನಾಯಕರು ಹೋರಾಟದಲ್ಲಿ ಧುಮುಕಿದರು ಸ್ವಾಮಿ ರಮಾನಂದ ತೀರ್ಥರು ಅಳವಂಡಿಯ ಶಿವಮೂರ್ತಿ ಸ್ವಾಮಿ ಬತ್ತದ ಮರಿಯಪ್ಪ ನಿಜಾಮನ ಆಡಳಿತಕ್ಕೆ ಪೂರ್ಣ ವಿರಾಮ ಹಾಕಲು ನಿರ್ಧರಿಸಿದರು ಭಾರತದ ಉಕ್ಕಿನ ಮನುಷ್ಯ ಎಂದೇ ಕರೆಯಲ್ಪಡುವ ಸರ್ದಾರ್ ವಲ್ಲಭಭಾಯಿ ಪಟೇಲರು ಆಪರೇಷನ್ ಪೋಲೋ ಮಿಲಿಟರಿ ಕಾರ್ಯಾಚರಣೆ ನಡೆಸಿದರ ಫಲವಾಗಿ 1948 ಸೆಪ್ಟೆಂಬರ್ 17 ರಂದು ನಿಜಾಮನ ಆಡಳಿತ ಅಂತ್ಯಗೊಂಡು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯಗೊಂಡಿತು ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕದ 6 ಜಿಲ್ಲೆಗಳಾದ ಬೀದರ್ ಗುಲ್ಬರ್ಗಾ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ಯಾದಗಿರಿ ಹಾಗೂ ಈಗ ಹೊಸದಾಗಿ ವಿಜಯನಗರ ಜಿಲ್ಲೆ ನಮ್ಮ ಸರ್ಕಾರ 371 ಜೆ ಕಲಾಂ ಜಾರಿಗೆ ತಂದಿದೆ ಈ ಭಾಗದ ಜನರಿಗೆ ವಿಶಿಷ್ಟ ಸೌಲಭ್ಯ ನೀಡಿದೆ ಕೈಯಲ್ಲಿತ್ತು ಹೈದರಾಬಾದ್ ಸಂಸ್ಥಾನ ಇಲ್ಲಿ ಆಡಳಿತವನ್ನು ನಡೆಸುತ್ತಾ ಇತ್ತು ಈ ಸಂಸ್ಥಾನದ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಬಹದ್ದೂರ್ ತನ್ನ ಸಾರ್ವಭೌಮ ಸುಲ್ತಾನನೆಂದು ತನ್ನ ಸಾರಿಕೊಂಡ ಎಲ್ಲರೂ ಒಕ್ಕೂಟಕ್ಕೆ ಸೇರಿಕೊಂಡರು ಭಾರತದ ಒಕ್ಕೂಟಕ್ಕೆ ಸೇರಿದ್ರೆ ಈ ನಿಜಾಮ್ ತನ್ನ ಒಕ್ಕೂಟದಿಂದ ಸೇರಲಿಲ್ಲ ಇಲ್ಲಿ ತನ್ನ ಆಡಳಿತವನ್ನು ಪ್ರಾರಂಭಿಸಿದ ಎಲ್ಲ ಜನ ಎಲ್ಲ ಪ್ರಜೆಗಳಿಗೆ ಎಲ್ಲರಿಗೆ ಒಂದು ನಿಷ್ಠೆಯಿಂದ ಈ ಆಡಳಿತಕ್ಕೆ ನೀವು ನಿಷ್ಠರಾಗಿರಬೇಕು ಅಂತಕಂತ ಒಂದು ಆದೇಶವನ್ನು ಸಹ ಆ ನಿಜಾಮ್ ನೀಡಿದ ಮುಂದೆ ಈ ಒಂದು ನಿಜಾಮನನ್ನ ಹೋಗಲಾಡಿಸಬೇಕು ನಾವು ಸ್ವತಂತ್ರವನ್ನು ಪಡೆದುಕೊಳ್ಳಬೇಕಾದರೆ ಇಲ್ಲಿ ಒಂದು ಮಿನಿ ಸ್ವತಂತ್ರಕ್ಕಾಗಿ ಹೋರಾಟವನ್ನ ಪ್ರಾರಂಭಿಸಬೇಕಾಯಿತು ಮಹಾತ್ಮ ಗಾಂಧೀಜಿ ಅವರು ಏನು ಒಂದು ಅಹಿಂಸಾತ್ಮಕ ಚಳವಳಿಯನ್ನು ಪ್ರಾರಂಭದಿಂದ ನಮ್ಮ ಸ್ವತಂತ್ರವನ್ನು ತಂದು ಕೊಟ್ಟಿದ್ರು ಅದೇ ರೀತಿಯಾಗಿ ಈ ಭಾಗಕ್ಕೂ ಸಹ ಅದೇ ರೀತಿಯಾಗಿರತಕ್ಕಂತ ಹೋರಾಟವನ್ನು ಪ್ರಾರಂಭ ಮಾಡಬೇಕಾಯಿತು ಈ ಭಾಗದಲ್ಲಿ ಅಂದಿನ ಬೀದರು ಕಲಬುರ್ಗಿ ಮತ್ತು ನಮ್ಮ ಇವತ್ತಿನ ಇಂದಿನ ಯಾದಗಿರಿ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜಿಲ್ಲೆಯನ್ನೊಳಗೊಂಡು ತೆಲಂಗಾಣದಲ್ಲಿ 8 ಜಿಲ್ಲೆಗಳು ಮತ್ತು ನಮ್ಮ ಮಹಾರಾಷ್ಟ್ರದಲ್ಲಿ 5 ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂತ ಈ ನಿಜಾಮನ ಆಡಳಿತದಲ್ಲಿ 7 ಜಿಲ್ಲೆಗಳಲ್ಲಿ ನಡೆಯತಾ ಇದೆ ಅನ್ನುವಂತ ಮಾತನ್ನ ಬಹಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ನಾವು 2 ಬಾರಿ ರಾಷ್ಟ್ರಧ್ವಜವನ್ನ ನಮ್ಮ ಭಾಗದಲ್ಲಿ ಹಾರಿಸೋ ಜೊತೆಗೆ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಇಡೀ ರಾಷ್ಟ್ರಕ್ಕೆ 1947 ಸ್ವಾತಂತ್ರ್ಯ ಸಿಕ್ಕಿದ್ರು ಸಹಿತ ನಮ್ಮ ಭಾಗ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗ ಹೈದರಾಬಾದ್ ಕರ್ನಾಟಕ ಭಾಗ ಅಂತ ನಾವೇನ್ ಕರೀತೀವಿ ಆ ಭಾಗದಲ್ಲಿ ಇನ್ನು ನಿಜಾಮರ ಆಳ್ವಿಕೆಯಿಂದ ನಾವು ಮುಕ್ತರಾಗಿದ್ದಿಲ್ಲ ಅದು ಒಂದು ದೊಡ್ಡ ಸಂಗತಿ ಜೊತೆಗೆ ಬಹಳ ಕ್ರೂರವಾಗಿ ನಡೆದಂತ ಸಂದರ್ಭದಲ್ಲಿ ಇವತ್ತೇ ನಿಜಾಮರ ಆಳ್ವಿಕೆಯಿಂದ ಮುಕ್ತಗೊಳಿಸಬೇಕು ಅನ್ನುವಂತ ಉದ್ದೇಶದಿಂದ ನಮ್ಮ ರಾಷ್ಟ್ರದ ಧೀಮಂತ ನಾಯಕರು ಗಣ ಸಚಿವರಾಗಿ ಕಾರ್ಯ ಮಾಡಿದಂತ ಡಾಕ್ಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಮುಖಾಂತರ ಅವರ ಒಂದು ಏನು ಒಂದು ಶಕ್ತಿಯ ಏನು ಒಂದು ಶಕ್ತಿಯ ಕಾರಣವಾಗಿ ಇವತ್ತು ಸೆಪ್ಟೆಂಬರ್ 17 ಕ್ಕೆ ನಾವು ಇವತ್ತು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಉತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಜೊತೆಗೆ ಬಹಳ ಸಂಕಷ್ಟ ಅನೇಕ ಹಿರಿಯರನ್ನು ನಾವು ನೆನೆಸಬೇಕಾಗ್ತದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಜೊತೆಗೆ ರಾಮ್ ತೀರ್ಥ ಅವರು ಜೊತೆಗೆ ನಮ್ಮ ಈ ಭಾಗದ ಅಳವಂಡಿ ಶಿವಮೂರ್ತಿ ಸ್ವಾಮಿಯವರು ರಾಮ್ಭಟ್ ಜೋಶಿ ಅವರು ಅನೇಕರು ನಮ್ಮ ಭಾಗದವರಾದಂತಹ ಅನೇಕರು ಸಹಿತ ತ್ಯಾಗದ ಮುಖಾಂತರ ಒಂದು ಹೋರಾಟ ಮಾಡೋದ್ರ ಮುಖಾಂತರ ಸೆಪ್ಟೆಂಬರ್ 17 ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ನಮಗೆಲ್ಲರಿಗೂ ಒಂದು ದೊಡ್ಡ ವಿಶೇಷವಾದಂತಹ ಸಂತೋಷ ಅನ್ನುವಂಥ ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕೆಂದ್ರೆ ನಿಜಾಮರ ಆಳ್ವಿಕೆ ಈ ಒಂದು ನಮ್ಮ 7 ಜಿಲ್ಲೆಯಲ್ಲಿ ಬಹಳ ಕ್ರೂರವಾಗಿತ್ತು ಸಾಕಷ್ಟು ಜನರು ಬಹಳ ಕಷ್ಟಪಡುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಎಲ್ಲವನ್ನು ಮರೆತು ಎಲ್ಲದಕ್ಕೂ ಒಂದು ಅಂತ್ಯ ಕಾಣಬೇಕನ್ನುವಂತ ಉದ್ದೇಶದಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ತಮ್ಮದೇ ಆದಂತ ಒಂದು ಸೈನಿಕರನ್ನು ಕಳಿಸೋದ್ರ ಮುಖಾಂತರ ನಮಗೆ 17 ಸೆಪ್ಟೆಂಬರ್ 17 ರಂದು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಜೊತೆಗೆ ವಿಶೇಷವಾಗಿ ಇವತ್ತೇನು ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಈ ಭಾಗ 7 ಜಿಲ್ಲೆಗಳು ಅವತ್ತಿನ 6 ಜಿಲ್ಲೆ ಇದ್ರೆ ಒಂದು ಹೊಸ ಜಿಲ್ಲೆ ವಿಜಯನಗರ ಜಿಲ್ಲೆ ಜೊತೆಗೆ ಎಲ್ಲ ಜಿಲ್ಲೆ ಈ ಭಾಗದ ಜಿಲ್ಲೆಗಳು
ಶಿಕ್ಷಣ ಮತ್ತು ಸಾಹಿತ್ಯಿಕವಾಗಿ ಆರೋಗ್ಯಕರವಾಗಿ ಎಲ್ಲ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಭಿವೃದ್ಧಿ ಪಡಿಸಬೇಕು ಅನ್ನುವಂತ ಉದ್ದೇಶದಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕಾರ್ಯ ಮಾಡುತ್ತಿದೆ।